ಸಭಿಕರನ್ನು ಮತ್ತು ಅತಿಥಿಗಳನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಲು ಎಕ್ಸೆಲ್ 2 ಎಸ್ಎಂಬಿಯ ಶ್ರೀ ರಾಜಶೇಖರ್ ಎಂಜಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಈ ನೆರೆದಿರುವ ಸರ್ವರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಮುಸ್ಸಂಜೆ ಹೊತ್ತಿನಲ್ಲಿ ತಂಪಾಗಿರುವ ವಿಶಾಲವಾದ ಈ ಸಭಾಂಗಣದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ರಸಸಂಜೆ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಸನ್ಮಾನ್ಯ ಶ್ರೀ ಎವಿ ಸಾತೆ ಹಾಗೂ ಇವರ ಸಹಧರ್ಮಿಣಿಯವರಾದ ಶ್ರೀಮತಿ ಪದ್ಮಾ ಸಾತೆಯವರಿಗೆ ಸುಸ್ವಾಗತವನ್ನು ಬಯಸುತ್ತಾ ಇವರನ್ನು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಒಬ್ಬರಾದ ಸನ್ಮಾನ್ಯ ಶ್ರೀಮತಿ ಭಾರತಿ ಶ್ರೀನಿವಾಸ್ ಶಿರೂರ್ಕರ್ ಅವರನ್ನು ತುಂಬು ಹೃದಯದಿಂದ ವೇದಿಕೆಯ ಮೇಲೆ ಆಹ್ವಾನಿಸುತ್ತಾ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶಿಸ್ತು ಸರಳತೆ ಹಾಗೂ ಸಂಸ್ಕೃತಿ ಪ್ರಿಯರಾದ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಮತ್ತೊಬ್ಬರಾದ ಸನ್ಮಾನ್ಯ ಶ್ರೀ ಬೆನಿಡಿಕ್ಟ್ ಮಚಾಡೋ ಮತ್ತು ಸಂಸ್ಥೆಯ ಬೆಳವಣಿಗೆಗಾಗಿ ಹಲವಾರು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸದಾಕಾಲ ತೊಡಗಿಸಿಕೊಂಡಿರುವ ಶ್ರೀ ಮಚಾಡೋ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಫಿಲೋಮಿನೋ ಮಚಾಡೋ ಇವರಿಗೆ ನಮ್ಮ ಗೌರವಭರಿತ ಸ್ವಾಗತವನ್ನು ಬಯಸುತ್ತಾ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ನಮ್ಮ ಏರ್ ಮೈಕ್ರೋಮೆಟಿಕ್ ಸಂಸ್ಥೆಯ ಸಂಘ ಸಂಸ್ಥೆಗಳಾದ ಎಎಂಎಸ್, ಅಮಾಸಲ್, ಪ್ರಗತಿ, ಸ್ಫೂರ್ತಿ, ಆಟೋ ಸಿಎನ್ಸಿ, ಸೂಪರ್ ಆಟೋ ಫೋರ್ಜ್ ಹಾಗೂ ಎಂಎಂಪಿ ಸಂಸ್ಥೆಗಳಿಂದ ಆಗಮಿಸಿರುವಂತಹ ಸರ್ವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ನಾಗಿಸಿಕೊಂಡು ನಮ್ಮ ಮಕ್ಕಳಲ್ಲಿ ಅಡಗಿರುವ ಕಲೆಯನ್ನ ಹೊರಹೊಮ್ಮಿಸಿ ಈ ಸಭಾಂಗಣದಲ್ಲಿ ಪ್ರದರ್ಶಿಸಲು ತಯಾರಿ ಮಾಡಿರುವ ಶ್ರೀಮತಿ ಶೀಲಾ ನಾಯಕ್ ಮತ್ತು ತಂಡದವರಿಗೂ ನಮ್ಮ ಹೃದಯಪೂರ್ವಕ ಸ್ವಾಗತ. ನಾಟಕ ರಂಗದಲ್ಲಿ ನಿರ್ದೇಶಕರಾಗಿ ನಟರಾಗಿ ನಮ್ಮ ಸಂಸ್ಥೆಯ ಯುವಕರಿಗೆ ಮಧುಮಾಲತಿ ಎಂಬ ನಾಟಕವನ್ನು ತುಂಬಾ ಕಡಿಮೆ ಕಾಲಾವಧಿಯಲ್ಲಿ ಕಲಿಸಿದ ಶ್ರೀಯುತ ಬಲರಾಮ್ ಅವರಿಗೂ ನನ್ನಯ ಸ್ವಾಗತ. ನಮ್ಮ ಈ ಸೊಗಸಾದ ಕಾರ್ಯಕ್ರಮವನ್ನು ವೀಕ್ಷಿಸಲು ಪೋಷಕರೊಂದಿಗೆ ಪೋಷಕರು ಮಕ್ಕಳೊಂದಿಗೆ ಬಂದಿರುವ ಈ ಅಮೃತಗಳಿಗೆ ತುಂಬಾ ಶುಭದಾಯಕ ಹಾಗೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಈ ಸಂದರ್ಭದಲ್ಲಿ ನನಗೆ ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸಂಸ್ಥೆಗೆ ಅನಂತ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ.